ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದೀನಿ ರೀ. ಬರೀ ಇವತ್ತಿನ ಲಾಗನ ಸ್ಟಾರ್ಟ್ ಮಾಡೋಣ ರೀ. ಇಲ್ಲಿ ನೋಡಿ, ಇಲ್ಲಿ ಹಾರಾಡಕತ್ತಾವಲ್ಲಿ ಇವ ಮಳಿ ಹುಳ ಅವ ಅದ್ರ ಅದ್ರ ಬಾಲಕ್ಕ ಐತಲ್ಲ, ನಾವು ಮೊದಲು ಉಳ್ಳ ನಿರ್ಸಿತ್ತಲ್ಲ, ಅದನ್ನ ಹೋಗಿ ಹೆಂಗ್ ಕಟ್ಬಿಡ್ತಿದ್ವಿ, ಅದಲ್ಲೆಲ್ಲಿ ಹೊಕ್ಕಿತ್ತಲ್ಲಿ ಹೊಕ್ಕಿದ್ವಿ ನಾವು. ಪಟ ಪಟ ಅಂತ ಇಮಾನ್ಗತ್ತೆ. ನೀವು ಮಾಡಿದ್ರೇನು ಹಂಗೆ? ಅದಕ್ಕೆ ಇಮಾನ್ ಹುಳ ಅಂತಿದ್ವಿ ನಾವು. ನೀವ ನೋಡ್ರಪ್ಪ, ಬೆಳಿಗ್ಗೆ ಎದ್ದು ಎಲ್ಲ ನಾನು ಕಸ ಗುಡಿಸಿ ಮತ್ತು ಎಲ್ಲ ನೆಲ ಒರೆಸಿ ಕೊಟ್ಟೆರಿ. ಸಾನಿ ಎಲ್ಲ ದೇವ್ರ ಮುಂದೆ ದೀಪ ಹಚ್ಚಿದ್ಲ ರೀ. ಚಾ ಮಾಡ್ದೇನಮ್ಮ. ಇವು ಹಪ್ಪಳ ನೋಡ್ರಿ, ಅಂಗಡಿಯಾಗ ತೊಗೊಂಬಂದಿದ್ವಿ ರೀ. ಇವು ಥಂಡಿಗೆ ಹೆಂಗಾಗ್ಯವಪ್ಪ ಅಂತ ಹೇಳಿದ್ರೆ ಮೆತ್ತಗಾಗ್ಬಿಟ್ಟವ್ರಿ. ಇವು ಮೆತ್ತಗಾದ್ವು ಅಂದ್ರೆ ಎಣ್ಣೆ ಹಾಕೋದ್ರಾಗಂದ್ರೆ ಇವಾಗಂಗಿಲ್ಲ ರೀ, ಅದು ಕುರುಕುರ ಅನ್ನಂಗಿಲ್ಲ. ಅದಕ್ಕೆ ಸ್ವಲ್ಪ ಬಿಸಿಲಿಗೆ ಆರಿಟ್ಟೇನಿ ರೀ. ಇಲ್ಲಿ ಇವು ಆರಿದ ಮೇಲೆ ಒಂದು ಡಬ್ಬಿ ಒಳಗೆ ಹಾಕಿಡ್ತೇನೆ ರೀ. ಚಾಂತ್ರಿ ಇಲ್ಲಿ ಕುದ್ದತ್ ರೀ. ಈಗ ಇಲ್ಲಿ ಕುಕ್ಕರ್ ಒಳಗೆ ಹೆಸರು ಕಾಳು ಹಾಕಾಗತ್ತೇನೆ ರೀ. ಹೆಸರು ಕಾಳು ಪಲ್ಯ ಮಾಡಿ ರೊಟ್ಟಿ ಮಾಡಿದ್ರೆ ಆತಂಥೇಳಿ ಇವನ್ನ ಒಂದು 4-5 ಸೀಟಿನ ಕುದಿಸ್ಕೊಂಡ್ಬಿಡ್ತೀನಿ ರೀ. ಈಗ ಅಂದ್ರೆ ಹಣ್ಣಂಗೆ ಕುದೀತಾವ ರೀ, ಪಲ್ಯ ಟೇಸ್ಟ್ ಹಾಕತ್ರಿ. ತಮ್ಮನ ಬಂದ್ಲವ್ರಿ ಬಿಸ್ಕಿಟ್ ತೊಗೊಂಡು. ಹೆಸರು ಕಾಳು ಪಲ್ಯ ಮಾಡಾಕತ್ತಾಳ್ರಿ ಸಾನಿ. ಎರಡು ತಡಿ ಕುದ್ದಾವ ಹೆಸರು ಕಾಳು. ಹ್ಞೂ, ಕುದಕ್ಕೆ ಹಾಕಿದ್ದು ಎಲ್ಲ ತೋರಿಸೋದು ಡಕ್ಕಂತಿಗೆ. ಅದು ಕೈ ಆಡ್ ಮಾಡಿ ತಡಿ, ಉಗುಳಾಡಿ ಹಾಕೀಗ. ಈಗ ಕೈ ಆಡ, ಮೆಣಸಿನ್ಕಾಯಿ ಒಳಗೆ ಚಮಚ ತಂದು ಕೈ ಆಡಿಸಿ ಹಿಡಿತದ. ಈಗ ನೋಡ್ರಿ, ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಚಲೋ ತಂಗ ಫ್ರೈ ಆದವು ರೀ. ನೀವು ಬೇಕಂದ್ರೆ ಹಸಿಮೆಣಸಿನ್ಕಾಯಿನ ಹಾಕೋಬೋದ್ರಿ, ಒಣ ಖಾರನ ಹಾಕೋಬೋದ್ರಿ. ನಾವು ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಚಲೋ ಆಗತ್ತೆ ಅಂತೇಳಿ ಈಗ ಹಸಿಮೆಣಸಿನ್ಕಾಯಿ ಉದ್ದ ಕಟ್ ಮಾಡಿ ಹಾಕಿವಿ. ಈ ಟೊಮೆಟೊ ಹಾಕ್ಬಿಡ್ತಾರ ತೊಳ್ಕೊಂಬಂದೆ ಬಾಂಡೆ. ಹಾಂ, ಹೋಗ್ಕೊಂತ ಕುಂದ್ರೆ ಒಂದು ಸ್ವಲ್ಪ ಹೊತ್ತೆ ನೋಡ್ರಿ. ಇಲ್ಲಿ ಹೆಸರುಕಾಳು ಒಂದು 3-4 ಸಿಟಿ ಮಾಡಿಸ್ಕೊಂಡ್ರೆ ಅಲ್ಲಿ ಮಠ ಅಂದ್ರೆ ನೋಡ್ರಿ, ಅಷ್ಟು ಹಣ್ಣು ಹಂಗೆ ಕುದ್ಬಿಟ್ಟವು, ಜವಾರಿವಲ್ರಿ ಲಗು ಕುದೀತಾವ. ಈಗ ಅವನಷ್ಟು ಹಾಕ್ಬಿಡ್ಸಾನೆ ಅಂದ್ರ ಹಂಗೆ ಹೆಸರು ಬಿಡ ಕುಕ್ಕರ್ನ ತಗರ್ಸರು. ಸರಿ, ಒಂದು 1/4 ಟೀಸ್ಪೂನ್ ಅಷ್ಟು ಹಾಕು. ನೀವು ಬೇಕಂದ್ರೆ ಇವನ್ನ ಸ್ವಲ್ಪ ತಕ್ಕಂದು ಸಾರನ್ನು ಬೇಕಂದ್ರೆ ಮಾಡ್ಕೋಬೋದು ರೀ. ನಾವು ಸಾರು ಇದನ್ನು ಮಾಡಂಗಿಲ್ಲ, ಯಾಕಂದ್ರೆ ಪಲ್ಯಕ್ಕಾಗ ಕರೆಕ್ಟ್ ಆಗೋಷ್ಟು ಹಾಕಿದ್ದಾರೆ. ನಾ ಕಾಳು ಹಾಕಿನ ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ ಬೇಕಂತ ಟೇಸ್ಟ್ ನೋಡಿ ಹಾಕೋಣ. ಇಷ್ಟು ಅರಿಶಿನ? ಹ್ಞೂ, ಇನ್ನೂ ಸ್ವಲ್ಪ ಹಾಕಿ. ಹೆಚ್ಚಾಗಿ ಎಲ್ಲ ಕೈ ಆಡೋ ಇದನ್ನು ಮಾಡಿದೆ ಸಾನೆ. ಹ್ಞೂ, ಹಾಕಿ ಒಂದೇ ನೀರು ಹಾಕಿದಾನೆ ಸಾಕು, ಒಂದು 5 ನಿಮಿಷ ಅಷ್ಟೇ ಕುದಿಸ್ಕೊಂಬಿಡು. ಆ ಸ್ವಲ್ಪ ನೀರು ಇದ್ದಾಗನ ಬಂದ್ ಮಾಡ್ಬಿಡು, ಆಮೇಲೆ ಆರಿತಂದ್ರೆ ಗಟ್ಟಿ ಆಗ್ಬಿಡ್ತದೆ ಅದು ಪಲ್ಯ. ಒಂದು 5 ನಿಮಿಷ ಈಗ ಆದ್ಮೇಲೆ ಪ್ಲೇಟ್ ಮುಚ್ಚಿಬಿಡು. ಈಗಿದೆ ಕುಕ್ಕರ್, ಇದನ್ನು ಹೋಗಿ ತೊಳ್ಕೊಬೇಕು ಕುಕ್ಕರ್. ಇದ್ರೊಳಗೆ ಬೇಳೆ ಹಾಕೋ, ಪ್ಲೇಟ್ ಚಲೋದು ಹಾಕಿರ್ತದಕ್ಕೆ ಐದು ಪ್ಲೇಟ್ ಹಾಕಿ. ಸಾರಿ ಹಾಕಕತ್ತಿ? ಹ್ಞೂ. ಎಷ್ಟು ಹಾಕಿ ಟೊಮೆಟೆ? 3. ಮಮ್ಮಿ, ಹ್ಞೂ, ಇದಕ್ಕೆ 8-12 ಮೆಣಸಿನ್ಕಾಯಿ ಹಾಕ್ಬೇಕು. ಖಾರ ಇರ್ತಾವಲ್ಲ ಇವು, ಭಾಳ ಖಾರ ಇಲ್ಲ, ಖಾರದವ್ರು ಒಂದು 4-5 ಆದ್ರೆ ಅಷ್ಟೇ ಸಾಕು. ಇವು ಭಾಳ ಖಾರ ಇಲ್ಲ ಇವು, ಅದಕ್ಕೆ ಅಷ್ಟು ಹಾಕ್ಬೇಕು ಅಂದ್ರೆ ಟೇಸ್ಟ್ ಹಾಕ ಸಾರ, ಇಲ್ಲಾಂದ್ರೆ ಸಪ್ಪೆ ಸಪ್ಪೆ ಆಗಿಬಿಡ್ತೈತೆ. ಹಾಂ ಹಾಂ ಹಾಂ, ಆತ ಒಂದೆರಡು ಬರಾಗತ್ತೆ ಅನ್ನಕ್ಕೆ. ಒಂದು ಮೆಣಸಿನ್ಕಾಯಿ ಹಾಕಿ ಮೇಲೆ ಒಂದು 2 ಬೆಳ್ಳುಳ್ಳಿ ಸುಲ್ದು ಹಾಕಿ ಅದ್ರೊಳಗೆ, ಆಮೇಲೆ ಕರಿಬೇವಿನ ಎಲೆ ಹಾಕಿ, ಜೀರಿಗೆ ಹಾಕಿ, ಸೊಪ್ಪು ಇದ್ರೆ ಸೊಪ್ಪನ್ನ ಹಾಕ್ಬೋದು ಅದ್ರೊಳಗೆ. ಇಲ್ಲೆಲ್ಲಿ ಬರ್ತೈತವ ಸೊಪ್ಪು ಹೋಗ್ಬೇಕು ಮತ್ತು ತಳಗ ಹೋಗ್ಬೇಕು ಸಂಜೆ ಮುಂದೆ ತರಕ್ಕೆ, ಇಲ್ಲ ಗುರುವಾರ ಶಾಂತಿಯಾಗ. ಸನೆ ಅಡುಗೆ ಬಟ್ಲು ಅಲ್ಲಿ ಜೋಡಿಸಿದೆ ತೊಳಗೆ, ಚಲೋ ಆಯ್ತಲ್ಲ. ಅಷ್ಟ ತೊಳೆದು ಹಾಕ್ಬೇಕು ಬ್ಯಾಳಿನ. ಇಲ್ಲಿಂತ್ರ ಎಲ್ಲ ಕಂಪ್ಲೀಟ್ ಆಗಿ 100 ಮಟನ್ ಓದ್ಕೊಂತ ಬಾ. ಓ ನೋಡಿ ಹೆಂಗೈತೆ ನಿಂದು, ಅದು ಬಳಿ ನೆಟ್ಟದ್ದು ಎಷ್ಟು ಅರ್ಧ. ಹ್ಞೂ, ಸಾಂಬಾರ್ ಕುಡಿಯನ್ನದು ಸಾಕಲ್ಲ. ಇಷ್ಟು ಒಂದು 1/2 ಟೀಸ್ಪೂನ್ ಅಷ್ಟು ಆತಾನ? ಹ್ಞೂ, ಸಾಕು ಬಿಡ. ಅದ್ರೊಳಗೆ ನೀರು ಹಾಕಿ ಕೂಡ ಅವ್ನು ತಂಬೆ ಅಲ್ಲ
ಅವನ್ನೆಲ್ಲ ಅರ್ಶಿನ ಪುಡಿ ಅವನ್ನೆಲ್ಲ ಹಾಕಿಡ್ತೀನಿ ಅವ ಡಬ್ಬೆ ಇದು ಅದಕ್ಕೆ ನೀರು ಹಾಕಿರ್ತೀನಿ ಒಂದು ಅರ್ಧ ಚರಿಗೆ ಅಷ್ಟು ಇಲ್ಲದ ನಾನು ನೀರ್ತೀನಿ. ಈಗ ನೋಡ್ರಿ ಅರಶಿನ ಮತ್ತು ಜೀರಿಗೆ ಎಲ್ಲ ಸಾಸಿವೆ ಅವನ್ನೆಲ್ಲ ಡಬ್ಬಿ ಒಳಗೆ ಹಾಕಿ ಹಾಕಿಟ್ಟೆರಿ. ಇನ್ನಿಷ್ಟೆಲ್ಲ ಇದ್ರ ಪಾಕೆಟ್ನ ಕಟ್ಟಿಟ್ಟೀನಿ ರೀ, ಯಾಕಂದ್ರೆ ಸ್ವಲ್ಪ ಸಣ್ಣದಲ್ಲ ರೀ ಡಬ್ಬಿ. ಇಷ್ಟಿಷ್ಟು ಹಾಕಿಟ್ಕೊಂಡಿಪ್ಪ ಅಂದ್ರೆ ಇದ್ರಿಗೆ ನಮಗೆ ಲಗುನ ಸಿಗ್ತಾವ ರೀ, ಏನಾರ ಹಾಕ್ಬೇಕಪ್ಪ ಸಾರಿ ಅದ ಅನ್ನೋದ್ರಾಗಂದ್ರೆ. ಇಲ್ಲಿ ನೋಡ್ರಿ ಈಗ ನಾನು ಮೆಣಸಿನ್ಕಾಯಿನ ಈ ಥರ ನಡೋಕೆ ಪೂರ ಈ ಥರ ಸಿಳ್ಕೊಂಡಿರಿ ನಾನು. ಅಂದರೆ ಈ ಥರ ಬೇಕಂದ್ರೆ ನೀವು ಬೀಜ ತೆಗಿಬೋದು, ಬೇಡ ಅಂದ್ರೆ ಇದ್ರೊಳಗೆ ನೀವು ಉಪ್ಪು ಜೀರಿಗೆ ತುಂಬೋದು ರೀ. ಇವು ಬೀಜ ನೀವು ಅಷ್ಟೇನು ಕಾರಿರಂಗಿಲ್ಲ ರೀ, ಇದ್ರ ನಡೀತೈತೆ ರೀ, ಇನ್ನೂ ಟೇಸ್ಟ್ ಆಗ್ತೈತೆ ರೀ. ಅಕಸ್ಮಾತ್ ಏನಾದರೂ ಮಕ್ಕಳು ತಿನ್ನೋದಾಗ ತಿಂತಾರ ಇಷ್ಟಪ್ಪ ಅಂತ ಹೇಳಿದ್ರೆ ಬೀಜ ತೆಗಿಬೋದು ರೀ ನೀವು. ಇದರ ನೋಡ್ರಿ ಈಗ ಸಣ್ಣ ಮಿಕ್ಸಿ ಜಾರ್ ಒಳಗೆ ಉಪ್ಪು ಜೀರಿಗೆ ಆಮೇಲೆ ಒಣ ಕರ್ವೇ ಎಲೆ ಹಾಕೊಂಡೇನಿ ರೀ. ಇದನ್ನು ಸ್ವಲ್ಪ ಇದನ್ನು ಮಾಡ್ಕೊಂಡ್ಬಿಡ್ತೇನೆ ರೀ ಪೌಡ್ರ್. ಸುಮ್ಮನೆ ಏನು ಮಾಡಾಕತ್ತೀರಿ ನೀನು ಸಾನಿಯಾ ಕೂಡಿ? ಏನು ನಿಮ್ದು ಲೆಕ್ಕನ ತಿಳಿಯೋಲ್ದೆ ಅಕ್ಕಿ ಅರ್ಧ ರೆಸಿಪಿ ಮಾಡಿದ್ಲು ಹೋದ್ಲೆ ನಸರನ್ನು ಕರ್ದ ಅಂತ ಹೇಳಿ ಈಗೇನು ಅರ್ಧ ನೀ ಕಂಟಿನ್ಯೂ ಮಾಡಾಕತ್ತೇನೆ? ಅಡಿಗೆ ಮಾಡಕ್ ಹೋಗಿಬಿಟ್ಟಲ್ ಓಡಿ ಮಾಡುವಾ ಅಂತ ನಂದ ಅಕ್ಕಿಗೆ. ಏನ್ರಿ ಇದನ್ ಮಾಡಿದ್ಲ ಹೆಸರುಕಾಳು ಪಲ್ಯ ಮಾಡಿದ್ಲ ರೀ, ಆಮೇಲೆ ಬ್ಯಾಳಿ ಹಾಕಿಟ್ಟೋಗ್ಯಾಳ ನಸರನ್ ಇಲ್ಲೇ ಹೋಗಿ ಬರಂಬ ಅಂತ ಕರ್ಲಂತ್ರಿ. ಹೋಗ್ಯಾಳ್ರಿ ನಸರನ್ ಜೋಡಿ ಬಂದ್ ಮಾಡ್ಲಿಲ್ಲ ಅಂತಂದ್ರೆ ನಾ ಮಾಡ್ತೇನ್ರಿ. ಆಕಿ ಏನಪ್ಪ ಅಂತೇಳಿ ಮಾಡ್ತಾಳ್ರಿ, ಅನ್ನ ಮಾಡ್ತಾಳ, ಸಾರು ಮಾಡ್ತಾಳ, ಪಲ್ಯ ಮಾಡ್ತಾಳ, ಆದ್ರೆ ಆಕಿ ಟೇಸ್ಟ್ ನಮ್ ಟೇಸ್ಟ್ ಹೊಂದಂಗಿಲ್ಲ. ನಾ ಹೆಂಗ್ ಮಾಡ್ತೀನಿ ನಂಗ್ ಮಾಡುವ ಅಂತಂದ ಹೇಳಿ ಆಕಿಗೆ ನಾ ಏನೇನೆಲ್ಲ ಹಾಕ್ತೀನಿ ಹೆಂಗ್ ಮಾಡ್ತೀನಿ ಅನ್ನೋದು ಹೇಳ್ಕೊಟ್ಟೆ ಆಕಿಗೆ. ಆ ತಗೊ ಮಮ್ಮಿ ಅಂತಂದ ಹೇಳಿ ಕಲ್ತ್ಲೆ, ಅರ್ಧ ಮರ್ಧ ಮಾಡಿ ಇಟ್ಕೊಳ್ಲಿ, ಇನ್ನು ಅರ್ಧ ನಾ ಕಂಟಿನ್ಯೂ ಮಾಡ್ಬೇಕು. ಈಗ ಇವು ಮೆಣಸಿನ್ಕಾಯಿ ರೀ, ಜವರಿ ಮೆಣಸಿನ್ಕಾಯಿ ಇವು, ಈ ತರ ಉಪ್ಪು ಜೀರಿ ಹಾಕಿ ತುಂಬಿ ಎಣ್ಣೆ ಕರ್ದಿಪ್ಪ ಅಂದ್ರೆ ರೊಟ್ಟಿ ಒಳಗೆ ತಿನ್ನಕ ಮಸ್ತ್ ಅಕ್ಕವ್ರಿ. ಇವು ಬಳಸಕಾಯಿ ಮಾಡ್ತೀವಲ್ರಿ ಈಗೇನೆಲ್ಲ ತುಂಬಿ ನೀರು. ಅದೇ ಈ ತರ ಪೌಡ್ರ್ ಮಾಡ್ಕೊಂಡೆ ಉಪ್ಪು ಜೀರಿಗೆನ, ಈ ತರ ಒಂದ್ಸಲ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿಪ್ಪ ಅಂದ್ರೆ ಯಾವಾಗಾದ್ರೆ ಹಿಂಗೆ ಮೆಣಸಿಗೆ ತಿನ್ಬೇಕು ಅಂದ್ರೆ ಅಲ್ಲಿ ಲಗುನ ಹಿಂಗೆ ತುಂಬ್ಕೊಂಡು ಕರ್ಕೊಂಡೆ ತಿನ್ನಕ್ ಬರ್ತೈತ್ರಿ. ಪೌಡ್ರ್ ಮಾಡ್ತೀನಿ ನಾನು. ಇದೆ ರೊಟ್ಟಿ ಒಳಗೆ, ಅನ್ನದೊಳಗೆ, ಚಪಾತಿ ಒಳಗೆ ಗುರುವಾಸಿ ಅಂತ ಒಂದ್ 2 ಕೆಜಿ ತೊಗೊಂಬರ್ಬೇಕು ಅಂತ ಮೆಣಸಿನ್ಕಾಯಿ ತೊಗೊಂಬಂದು ಈ ತರ ಪುಡಿ ಮಾಡಿ ಮೊಸರು ತಗೊಂಬಂದು ಅಮ್ಮ ಮಾಡಿ ಒಣಗಿದ್ನಂದ್ರೆ ಇವಾಗ ಅವ್ರವ ಇಂಥ ಮೆಣಸಿನ್ಕಾಯಿ ಎಲ್ಲ ಮಾಡೋದು ಅವನ ಒಣಗಿದ್ನಂದ್ರೆ ಹಿಂಗ ತಳ್ಳಗಾಕವ್ರ ಅವು. ಏನ್ ಹೋಗಿ ಬಾ ದೀಪ ಇಲ್ಲಿಲ್ರಿ ಇಂತ ಇವ ಬಳಕದ ಕಾಯಿ ರೀ ಇವ. ಹೌದಾ? ಒಟ್ಟ ಕಾರಂಗಿಲ್ಲ ಏನಿರಂಗಿಲ್ರಿ. ನಿಮಗೆ ಬೇಕಂದ್ರೆ ಇವು ತೊಗೊಂಬರ್ತಿಂತವ್ರಿ ಹೇಳ್ರಿ. ಗುಂಟ್ರ ಮೆಣಸಿನ್ಕಾಯಿ, ಗುಂಟ್ರ ಮೆಣಸಿನ್ಕಾಯಿ ನನಗಂತ ಫಸ್ಟ್ ನೀನು ಪಟ 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 ಅಂತೇಳಿ ರೆಸಿಪಿ ಮಾಡೆ ಊಟ ಮಾಡೋದ್ನ. ಈಗ ನಾ ತಳಗ ಹೋಗ್ಬರ್ಬೇಕನ್ನ ಅಮ್ಮನ ಕಡೆ. ಬೆಳೆ ನೋಡ್ರಿ ಅಂತ ಚಲೋ ಕುದ್ದು ಬಿಟ್ಟವ್ರಿ ಈಗ ಮಸ್ತ್ ಇದನ್ನ ಒಗ್ಗರಣೆ ಕೊಟ್ಟು ಇದ್ರೊಳಗೆ ಅನ್ನ ಕಟ್ತೇನೆ ರೀ ಒಂದ್ ಸೈಡ್, ಆಮೇಲೆ ರೊಟ್ಟಿ ಮಾಡ್ಕೊಂಡ್ಬಿಡ್ತೇನೆ ರೀ. ತಮ್ಮನ್ನ ಏನ್ ನಿಂದ ಕೆಲ್ಸ? ಹಂಗೆ ಬಾಂಡೆ ತಿಕ್ತಿ ಅಂತ ಹೇಳಿದ್ರೆ ಒಳಗಿನ ಎಲ್ಲ ಬಾಂಡೆ ತೊಗೊಂಬಂದು ಕೊಡ್ದಿದ್ನಲ್ಲ, ತಿಕ್ತಿದ್ದಿ ಬೆಳೆ ತಿಕ್ಕೊಂಬಂದಲ್ಲ ಹಂಗೆ ಎಲ್ಲ ಕೂಡ ತಿಕ್ಕಿ ಇಡುವಂತೆ ಇಡ ಅವನ. ಎದಕ್ಕೆ ನೀರಾಗಡಾಗತ್ತೆ? ಮೊದ್ಲ ನೆಗಡಿ ಆಗೈತೆ ತಮ್ಮನ. ಅವಕ್ಕೆಲ್ಲ ಸಬ್ಗಾರ ಹಚ್ಚಿದ್ರು ಮಾಬಾಣ್ಣ. ನಸರ್ ನಾಪ ಒಂದು ಕಡೆ ಹೋಗ್ಯ, ಎಲ್ಲಿಗೆ ಹೋಗ್ಯಾರ ಬಾ. ಅವನ್ನೆಲ್ಲ ತೆಗೆದಿಟ್ಟು ಪಟ ಪಟ ಅಂತೇಳಿ ಜಳಕ ಮಾಡೆ, ಜಳಕ ಮಾಡಿ ಅರ್ಬಿ ಬಿಚ್ಚ. ನೋಡ್ರಿ ಇವಾಗ ಸಾರಿಗೆ ಒಗ್ಗರಣೆ ಕೊಟ್ಟೆರಿ, ಬೆಳ್ಳುಳ್ಳಿ ಒಗ್ಗರಣೆಗೆ ಕೊಟ್ಟೆರಿ ಸಾರಿಗೆ. ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಅದು ಒಂದು ಫ್ಲೇವರ ಮಸ್ತ್ ಬರ್ತದ್ರಿ ಸಾರಿಂದ. ಇಷ್ಟು ಮಾಡಿದೆ ರೀ ಸಾರು ಅಂದ್ರೆ ನಮಗೆ ಎರಡು ಹೊತ್ತು ಆಗ್ಬಿಡ್ತೈತ್ರಿ ಸಾರು. ಅವಾಗ ಹುಡುಗರು ಸ್ಕೂಲ್ಗೆ ಹೋಗ್ತೈತೆ ರೀ, ಅದು ಸಾರು ಉಳಿತೈತೆ ರೀ. ಇವಾಗ ಏನಿಲ್ಲ ಹುಡುಗರು ಮನೆಯಲ್ರಿ, ಹಂಗಾಗಿ ಈ ಗುಂಡಿ ತುಂಬ ಮಾಡಿದಿಪ್ಪ ಅಂತ ಹೇಳಿದ್ರೆ ಎರಡು ಹೊತ್ತಾಗಿ ಮತ್ತು ನಾಳೆ ಬೆಳಗ್ಗೆ ಸ್ವಲ್ಪ ಉಳಿದ್ರೆ ಉಳಿತೈತೆ ರೀ. ಆಮೇಲೆ ಅನ್ನಕ್ಕನೇ ಇಟ್ಟಿ ನೋಡ್ರಿ. ಅಮ್ಮ ಕ್ಯಾಕರಿ ಮಾ ಕ್ಯಾನೆ ಕ್ಯಾಕರಿ ನಾನು ಕ್ಯಾಕರಿ ಹಾಂ ಗೌಂಕಾಯೆ ಕೋಸ ಗೌಂಕ ಉಬ್ಳಿ ಟೇಷನ್ಕ ಕೊನ್ಕೊಂಡ್ ಗಾಯ. ನೋಡ್ರಿ ಟೈಮ್ ಆಗಲಿ 11:30 ಆತ್ರಿ. ಈಗ ರೊಟ್ಟಿ ಒಂದು ಮಾಡಿದಂದ್ರೆ ರೆಡಿಗೆ ಆತ್ರಿ. ಆಮೇಲೆ ಸಾನಿಯಾ ಬಂದಂದ್ರೆ ಆಕಿಗೆ ಅರ್ಬಿಗೆ ಕಾಸ್ತೀನಿ ಆಕಿ ಅರ್ಬಿ ಹೋಗೋದು ಹಾಕ್ತಾಳ. ಇವತ್ತು ನೋಡ್ಬೋದ್ರಿ ಇಲ್ಲಿ ಕ್ಲೈಮೇಟ್ ಎಷ್ಟು ಸ್ವಲ್ಪ ಕೋಲ್ಡ್ ಕೋಲ್ಡ್ ಐತ್ರಿ, ಯಾಕಂದ್ರೆ ಮಳೆ ಇದ್ದಂಗೆ ಐತ್ರಿ. ಬಿಸಿಲಂತ್ರಿ ಇವತ್ತು ಸ್ವಲ್ಪನೇ ಇಲ್ಲರಿ, ಹಂಗಾಗಿ ನೋಡ್ರಿ ನಮ್ಮ ಮನೆ ಕಡೆಗೆ ಫುಲ್ ತಂಪೈತ್ರಿ. ಇಲ್ಲಾಂದ್ರೆ ಇಲ್ಲಿ ಮಠ ಅಂದ್ರೆ ಈಗಾಗಲೇ ಬಿಸಿಲು ಬರ್ದು ಬಿಡ್ತೈತೆ. ಇವತ್ತು ಸ್ವಲ್ಪ ಕ್ಲೈಮೇಟ್ ಫುಲ್ ಕೋಲ್ಡ್ ಐತ್ರಿ, ಮಳೆ ಮಾಡೈತ್ರಿ. ಇಲ್ಲಿ ಮಧ್ಯಾಹ್ನಕ್ಕೆ ಮಳೆ ಬರ್ತಿರ್ತೈತೆ ಏನ ಅದೇನ್ರಿ.
ಈಗ ನೋಡ್ರಿಪ್ಪ, ನಾನು ರೊಟ್ಟಿ ಮಾಡ್ಬೇಕ್ರಿ. ರೊಟ್ಟಿನ ನಾವು ಲಟ್ಟಿಸ್ತೀವಿ ಗೊತ್ತೈತ್ರಿ ನಿಮ್ಗೆ. ಆಮೇಲೆ ಒಂದು ಸ್ವಲ್ಪ ಮಂದಿ ಕಮೆಂಟ್ ಮಾಡಿದ್ರಿ, ಇದನ್ನು ಲತ್ತಣಿಗೆಗ ಹೆಂಗೆ ನೀವು ಹಾಳೆ ಸುತ್ತೀರಿ ಮತ್ತು ಹೆಂಗೆ ಲಟ್ಟಿಸ್ತೀರಿ ನೀವು ಅಂತಂದು ಹೇಳಿ. ಇದು ಲತ್ತಣಿಗೆ ಹಿಂಗೆ ಇದ್ನಂದ್ರೆ ರೊಟ್ಟಿ ಲಟ್ಟಿಸಕ್ಕೆ ಬರಂಗಿಲ್ಲರಿ, ರೊಟ್ಟಿ ಎಲ್ಲ ಹರಿದು ಬಿಡ್ತಾವ್ರಿ. ಚಪಾತಿ ಮಾಡ್ಬೋದ್ರಿ, ಆದ್ರೆ ರೊಟ್ಟಿ ಮಾತ್ರ ಹಿಂಗೆ ಲಟ್ಟಿಸಕ್ಕೆ ಬರಂಗಿಲ್ಲರಿ. ಹಾಗಾಗಿ ನಾವು ಇದಕ್ಕೆ ಪ್ಲಾಸ್ಟಿಕ್ ಸುತ್ತಿರ್ತೀವ್ರಿ. ಪ್ಲಾಸ್ಟಿಕ್ ಸುತ್ತಿದ್ರೂ ಚಪಾತಿ ಮಾಡ್ಕೋಬೋದ್ರಿ, ಏನು ಹರಂಗಿಲ್ಲ ಏನಿಲ್ಲ. ಹಾಗಾಗಿ ಈಗ ಇದಕ್ಕೆ ನಾನು ಪ್ಲಾಸ್ಟಿಕ್ ಹೆಂಗೆ ಸುತ್ತೋದು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿರಿ. ಈಗ ರೊಟ್ಟಿ ಮಾಡ್ಬೇಕಂತ ಮಾಡಿದ್ದೆ ರೀ. ಫಸ್ಟ್ ನಿಮಗೇನು ರೀ ಆ ಪ್ಲಾಸ್ಟಿಕ್ ಹೆಂಗೆ ಸುತ್ತದ ಅಂತ ತೋರಿಸ್ಬೇಕಂತ ಮಾಡಿದ್ದೆ ರೀ. ಆದರೆ ಏನಪ್ಪ ಅಂತೇಳಿದ್ರೆ ನಮ್ಮ ತಮ್ಮನ ಬಂದ್ಲಕ್ಕೆ ಕರೆಯಾಗ ರೀ, ದಾದಿಮ ಬಂದಾರ ತಳಗ ಅಂತಂದು ಹೇಳಿ ಹೋಗ್ತೀನಿ ರೀ ತಳಗ. ಅಮ್ಮಗ ಮ್ಯಾಲೆ ಬರ್ರಿ ಅಂತೀನಿ, ಅವ್ರು ಮ್ಯಾಲೆ ಬರಂಗಿಲ್ಲ ಬಿಡ್ರಿ, ಹತ್ತಂಗನೇ ಇಲ್ಲರಿ. ಮೂರನೇ ಅಂತಸ್ತೈತಲ್ರಿ, ಹಂಗಾಗಿ ಆತಾಗ ಬೇಡ ನಾನು ಕಾಲು ನೋಯ್ತವ ಅಂತಾರೆ ರೀ. ಅದಾವತ್ತು ಹಾಲು ಉಗಿಸಿದ್ದಿನ ಬಾಮ ಅಂತದಂದದಕ್ಕೆ ಅಷ್ಟೆಲ್ಲ ತ್ರಾಸ ತೊಗೊಂಡು ಬಂದಿದ್ದಿರಿ ಪಾಪ. ಹಂಗಾಗಿ ನಾನು ತಳಗ ಹೋಗಿ ಅಮ್ಮಗೆ ಮಾತಾಡಿಸ್ಕೊಂಡು ಬರ್ತೀನಿ ರೀ. ನಸ್ರನ್ನ ಏನದು ಇಲ್ವಾ ನಾ ಮನೆ ಮತ್ ನನ ಕರ್ಕೊಂಡು ಹೋಗ್ಬೇಕಿಲ್ಲ ನೀನು. ಏನಿದೆ ನಿಂದ ಹಿಂಗ ಮಾಡ್ಕೊಡ್ತಾರ? ನೀನ್ ಜಂಪರ್ ಹೊಲ್ಕೋಬೇಕ ನೀಗ. ಹೌದನ? ಚಂದ ಸಾನೇ ಮಾಡ್ಕೊಂಡ್ ಬಂದ ನೀಗ. ಹ್ಮ್ ಚಂದಾಗೈತಲ್ಲ ಅದ ಇದೇನ ನೆಕ್ ಅದ ತೋಳಿಂದನ ಹೌದಲ್ಲ ಚಂದ ಕಾಣ್ತೈತೆ. ನಾ ಏನಿದೆ ಗೊತ್ತನಾಗೋಲ್ತ ಈಗ. ಎಷ್ಟು ಮಾಡ್ಕೊ ಬಂದಿ ಅನ್ನ ಸರ್? ಎಷ್ಟು ಜಂಪರ್? ಅಯ್ಯ ಅದು ಚೆನ್ನಾಗತ್ತಲ್ಲ. ಇದ್ರ ಇದ್ರಾಗ ಎದ್ದು ಹೊಡೆಯತ್ತ ನೋಡ್ರಿ. ಎಷ್ಟು ನಸ್ರನ್ನ ಒಂದೊಂದು ಅದು ಐತೆ ಅಂದಲ್ಲ ನೀನು ರೇಟ್ ಇಷ್ಟು ಮಾಡಕ್ಕೆ 1400? ಅವು ಕಾಟನ್ ಸೀರೆ ಅದಾವಲ್ಲ ಮಾಮ, ಅದ್ರಾಗ ನೋಡ್ರಿ ಅದ ರೇಷ್ಮೆ ಸೀರೆ. ಅವ್ರದನ್ ಮಸ್ತಾಗ್ಯಾವ ಬಿಡ, ಮಸ್ತಾಗ್ಯಾವ ನಾ ಸರ್. ಮೂರು ಜಂಪರ್ ಮಸ್ತಾಗ್ಯಾವ. ಆಯ್ತಾ? ಹಾ, ಯಾಕೆ ಮತ್ತೆ ಮಾಡ್ಸಾರ ಮಾಡಿಸ್ತಿರ್ತಾರ? ತಳಗಲ್ಲಿ ಅಮ್ಮ ಬಂದಾಳೆ. ನೀನು ರೊಟ್ಟಿ ಲಟ್ಸೋಕಿ ಯಾಕೆ ಬಡಿಯಾಗತ್ತೆ ಅಲ್ಲ? ಅದನ್ನ ಹಾಳೆ ಸುತ್ತದ ತೋರಿಸ್ಬೇಕು. ನಾವು ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ರೆ ಅದಕ್ಕೆ ಹಾಳೆ ಹೆಂಗೆ ಸುತ್ತೀರಿ, ಹೆಂಗೆ ಲಟ್ಟಿಸ್ತೀರಿ ನೀವು ಅಂತೇಳಿ. ಆದರೆ ಇವಾಗ ತೋರಿಸ್ಬೇಕು ಮಾಡಿದೆ, ಮತ್ತು ಈಗ ಅದಕ್ಕೆ ಹಾಳೆ ಸುತ್ತಿದ್ದು ಮಾಡಬೇಕಂದ್ರೆ ಅಮ್ಮ ಕುಂದ್ರಂಗಿಲ್ಲ, ಹೋಗ್ಬಿಡ್ತಾರೆ. ಅದಕ್ಕೆ ನೆಕ್ಸ್ಟ್ ವಿಡಿಯೋದಾಗ ಅದನ್ನು ತೋರಿಸಿದ್ರೆ ಅದು ಈಗ ಇದನ್ನು ಅಮ್ಮಗ ಬಡ್ದು ಪಟ ಪಟ ಅಂತೇಳಿ ಎತ್ತ ಮಾಡ್ಕೊಂಡು ಕೊಟ್ಟು ಬರ್ತೀನಿ ತಾಳಿ ಊಟ ಮಾಡಲಾರ. ಈಗ ಹೋಗೇ ಬಿಡ್ತಾರ, ಟೈಮ್ ಹಾಕದ್ವ ಟೈಮ್ ಹಾಕದ್ವ ಅಂತೇಳಿ. ಹೌದು ಹೌದು, ಮತ್ತೆ ಅಂಗಡಿ ಒಂದು ಹಚ್ಚಬೇಕಲ್ಲ, ಹಿಂಗಾಗಿ ಅವ್ರು ಅರ್ಜೆಂಟ್ ಮಾಡ್ತಾರೆ. ಈಗ ಅನ್ನ ಸಾರು ಪಲ್ಯ ಎಲ್ಲ ಆಗೈತೆ, ರೊಟ್ಟಿ ಮಾಡಿ ಮೆಣಸಿಗೆ ಕರ್ಕೊಂಡು ಒಂದು ಹಪ್ಪಳ ಕರ್ಕೊಂಡು ತಳಗ ಕೊಟ್ಟು ಊಟ ಮಾಡ್ತಾರೆ ಅವ್ರು. ಈಗ ನೋಡ್ರಿಪ್ಪ, ನಾ ಬೆಳಿಗ್ಗೆ ಬೆಳಗ್ಗೆ ಎತ್ತ ಗಾಡಿಯಾಗ ಎಲ್ಲಿ ಹೋಗಾಕತ್ತಿರ ಅಂತ ಹೇಳಿದ್ರೆ, ನಮ್ಮ ನಸರು ನನ್ನ ಇದೆ ಎಲ್ಲಿ ಹೋಗಾಕತ್ತೀನಿ ನನಗೂ ಗೊತ್ತಿಲ್ಲ. ನಮ್ಮ ನಸರಪ್ಪ ಕರ್ಕೊಂಡು ಹೋಗತ್ತಲ್ರಿ, ಬರ್ರಿ ನಾವು ನೀವು ಕೊಡಿ ನೋಡೋಣಂತ ಎಲ್ಲಿ ಕರ್ಕೊಂಡು ಹೋಗಾಕತ್ತಾರ ಅಂತ ಹೇಳಿ. ಸಸ್ಪೆನ್ಸ್ ಏನು ನಸರಪ್ಪ ಇದೆ ಸಸ್ಪೆನ್ಸ್ ನೋಡ್ರಿ. ಶಿಮ್ಮನ ಬಸ್ ರೆಡಿ ಆಗಿತ್ತಾಳೆ, ನಾ ಹಂಗೆ ಬಂದಿದ್ದೆ ನೋಡಿ. ಎಲ್ಲ ಕರ್ಕೊಂಡು ಹೋಗತ್ತಾರ ಅಂತೇಳಿ ಈಗ ಹೋಗಾಕತ್ತೀವಿ ನೋಡ್ರಿ ನಾವು. ಈಗ ನೋಡ್ರಿ ನಾವೆಲ್ಲದೇವ ಅಂತ ಹೇಳಿದ್ರೆ ವಿದ್ಯಾ ಏನದ ವಿದ್ಯಾನಗರ, ವಿದ್ಯಾನಗರ ಒಳಗದೆ ನೋಡ್ರಿ ನಾ. ಆಮೇಲೆ ಉದ್ಯಾನವನ ಅನ್ನಾಕತ್ತಿದ್ಯಾ ಹೋಗತ್ತೆ ನೋಡ್ರಿ ನಾವೀಗ. ಅದಷ್ಟೇನು ಬಿಸಿಲಿಲ್ಲ ರೀ, ನಾರ್ಮಲ್ ಐತ್ರಿ ಮೋಡ ಎಲ್ಲ. ನಸರಪ್ಪ ಫೈನಲಿ ಬಂದ್ವಿ ನಾವಿಲ್ಲಿ, ಏನು ಸರ್ಪ್ರೈಸ್ ಅದ ನೋಡೋಣ. ಹೇಳೋದು ಬೇಡ, ಬಾ ನೋಡೇ ಬಿಡೋಣ ನೋಡಂತೀವ. ಇವೆಲ್ಲ ನೋಡ್ರಿ ಆರಿ ವರ್ಕ್ ಮಾಡಿಸಿದ್ದು ಬ್ಲೌಸ್ ರೀ. ಇದು ನೋಡ್ರಿ ಎಷ್ಟು ಮಸ್ತ್ ಐತೆ ಡಿಸೈನ್. ಇಂಥದ್ರೊಳಗೆ ನಮ್ಮ ಅಕ್ಕನೂ ಆರಿ ವರ್ಕ್ ಮಾಡಿಸಲ್ರಿ. ಶಿಮು ನೀನು ನೋಡಿ ಅದು ಹೆಂಗೈತೆ ಅನ್ನೋದು.
ಇಲ್ಲ ನೋಡೋಣ ಬಾ ಅದ. ಈಗ ನೋಡಿ ನಾವಿಲ್ಲಿ ಬ್ಲೌಸಿನ ಅಂಗಡಿಗೆ ಬಂದೀವಿ. ಯಾಕಂತ ಹೇಳಿದ್ರೆ ನಮ್ಮ ಹೆಸರು ನಾವು ಕರೆದು ಮನೆ ಓಪನಿಂಗ್ ಈಗೇನೋ ಏನು ಭಾಳ ದಿನ ಉಳಿದಿಲ್ಲ ರೀ, ಅದಕ್ಕೆ ಈಕಿ ಬ್ಲೌಸ್ ಹೊಲ್ಸಲ್ ರೀ. ಅದು ಹೆಂಗೈತೆ ಅನ್ನೋದು ನೋಡೋಣ ಬರ್ರಿ. ಏನು ಹೆಸರಪ್ಪ? ಹೌದೇನಾ? ಮಸ್ತಾಗೈತಿ. ಅಂಗಡಿ ಹೆಸರು ನಸರಪ್ಪ ಇದ? ನೀ ಯಾರಿ ವರ್ಕ್ ಮಾಡ್ಸಿದ? ಮಸ್ತಾಗದ್ ಬಿಡದ. ಹಾ, ಓಪನಿಂಗ್ ತಯಾರಿ ಈಗಿನ ತನಕ ಶುರು. ಇದೇನಾ? ಹಾ ಇದೆ, ಇದಲ್ಲ. ಹೌದಾ? ಇವ್ರ ಕಡೆ ಹಾಕ್ತಿ ಏನ ಸರಪ್ಪ ನೀ? ಇದೆ ನೋಡ್ರಿ ಅಂಗಡಿ ಹೆಸರು. ನಮ್ಮ ನಸರಪ್ಪ ಇಲ್ಲಿ ಹಾಕಸಲ್ಲ ನೋಡ್ರಿ, ಯಾರಿ ವರ್ಕ್ ಅದು ಮಾಡ್ಸಿದ್ದಂತ ಹೇಳಿದ್ರ. ಇದಕ್ ರೀ ಮತ್ತೆ ಅದೊಂದು ಅಂದ್ರೆ ಇದು ಡಿಸೈನ್ ರೇಟ್ ಅದು ಹದಿನಾಲ್ಕು. ಈ ಮೂರು ತಗೊಂಡ್ ಎನ್ನ ಸರಪ್ಪ ನೀ? ಎರಡು ಒಂದ್ ಕಸ್ಟಮರ್ ತಲ ನಿಮ್ದು ಭಾರಿ ಐತಿ. ಮೇನ್ ಇದು ಬ್ಲಾಕ್ ಆಗಲ್ಲ, ಬೀಡ್ ಯಾರು ಗ್ಯಾರಂಟಿ ಕೊಡಲ್ಲ. ಕಪ್ಪಾದ್ರೆ ರಿಟರ್ನ್ ತಗೊಂಡ್ಬಿಟ್ಟು ನಾವು ಮಾಡ್ಕೊಡ್ತೀವಿ. ಅದು ಬೇರೆ ಯಾರು ಮಾರ್ಕೆಟಿಗೆ ಹೋದ್ರೆ ಯಾರು ಗ್ಯಾರಂಟಿ ಕೊಡಲ್ಲ. ಹತ್ತು ವರ್ಷ ಆಗ್ಲಿ ಅದು ಕಪ್ಪ ಎಷ್ಟು, ನಾಲ್ಕು ವರ್ಷ ಆದ್ರೂ ಆರು ವರ್ಷ ಇನ್ನೂ ಐತೆ ನಮ್ಗೆ ಕಸ್ಟಮರ್. ಯಾವ ಕಪ್ ಆಗ್ಲಿ, ಒಂದು ಕಪ್ ಆಗ್ಲಿ. ಹೌದೇನ್ರಿ? ಈ ತರ ಗ್ಯಾರಂಟಿ ಯಾರು ಕೊಡಲ್ಲ. ಹೌದ್ ಹೌದ್ರಿ, ಅಷ್ಟು ನಾವೇ ಕೊಡ್ತೀವಿ. ದಸರಪ್ಪ ಇದು ಮಸ್ತಾಗೈತೆ ನೋಡ. ಇದು ಕಸ್ಟಮರ್ದ ಇದು? ಹೌದೇನಾ? ಪುಟ್ಟಿಯಕ್ಕ ಅಂತ ಹೇಳಿ. ಹ್ಮ್ ಹ್ಮ್, ಅವ್ರದ್ದು ಮಸ್ತ್ ಮಾಡ್ತಾರೆ ಬಿಡು. ಅವ್ರ ಅರಿ ವರ್ಕ್ ಎಷ್ಟು ನೀಟಾಗ್ಯಾವ ನೋಡಮ್ಮ. ಬಾಲಿ ವರ್ಕ್ ಮಾತ್ರ ನೀಟ್ನೆಸ್. ಹ್ಮ್, ಇದು ಹಿಂಗ ಶೋಲ್ಡರ್ಗೆ ಬರ್ತದಲ್ಲ ಇದು. ಇದು ನಿಂದ? ಇದು ನಮ್ಮ ಮಮ್ಮಿ ಕೊಡ್ಸಿದ ಸೀರೆಗೆ. ಇವು ಈದ್ ಮಸ್ತ್ ಕಾಣ್ಸೈತೆ ನೋಡ್ ಲುಕ್. ಇದು ಭಾರಿ ಕಾಣಿಸ್ತದೆ. ಓಪನಿಂಗಿಗೆ ತಾಯಿ ಕೊಡ್ಸಿದಂತ ತವರ್ ಮನೆಯವ್ರು ಕೊಡ್ಸಿದಂತ ಸೀರೆನ ಹಾಕ್ಬೇಕಂತ ಅದಕ್ಕೆ ನೀವು ಕೊಡ್ಸ್ಯಾರ. ಮಸ್ತಾಗಿತ್ ಬಿಡಿದ. ಇದ ನೋಡ್ರಿ ಅಂಗಡಿ ನಸರಪ್ಪ. ಮತ್ತೀಗೆಲ್ಲ ಹೋಗದ ಸರ್ಪ್ರೈಸ್ ಅಂತೂ ಭಾರಿ ಇತ್ತು ಬಿಡ್ ನೋಡಕ್. ಹೆಂಗ ಹೆಂಗ ಅದಾವ ಅವ? ಫಸ್ಟ್ ಟೈಮ್ ನೋಡಿದ್ ಬಿಡ್ ನಾ ಇಂಥ ಗ್ರ್ಯಾಂಡ್ ವರ್ಕಿನ ಭಾರಿ ವರ್ಕ್ ಭಾರಿ ಅದಾವ ಬಿಡ್. ಇಷ್ಟ ಓಪನಿಂಗಿಗೆ ಭಾರಿ ಬಿಡ ಹಂಗಂದ್ರೆ ಬರ್ರಿ. ಈಗ ಮತ್ತೆ ನೆಕ್ಸ್ಟ್ ಎಲ್ಲಿ ಹೋಗಕತ್ತೇವೆ ಅಂತ ಹೇಳಿದ್ರೆ ಶಿವಮೊಗ್ಗ ಸ್ಕೂಲಿಗೆ ಹೋಗತ್ತೇವ್ರಿ. ನಾನು ಶಿವಮೊಗ್ಗ ಸ್ಕೂಲ್ ನೋಡಿದ್ದಿಲ್ಲ. ಎಲ್ಲೈತ್ ನಸರಪ್ಪ ಅದು ದೂರ ಐತೆನ? ಗದಗ ರೋಡ್ ಕಡೆ ಐತೆ ಅಂತ ರೀ. ಬರ್ರಿ ಈಗ ಅಲ್ಲಿ ಹೋಗೋಣ ಅಂತ. ವಾವ್ ನಸರಪ್ಪ ಐದು ಮಸ್ತ್ ಐತಲ್ಲ ನೋಡಿಲ್ಲ. ಮಸ್ತ್ ಅದಾವ ಬಿಡಿ. ಹೋದ ಇದೇ ರೀತಿ ಕಮಲ ಇದೆ. ಆಕ್ಚುಲಿ ಇದಕ್ಕೆ ಪಿಕಾಕ್ ಬರ್ತೈತಿ. ಪಿಕಾಕ್ ಬೇಡ, ಭಾಳ ಹೆವಿ ಆಗ್ತೈತೆ ಅಂದ್ರೆ ಯಾರು ಕಷ್ಟಮ್ ತಗೊಳಲ್ಲ. ಅದಕ್ಕೆ ಸಿಂಪಲ್ ಮಾಡಿ ಪಿಕಾಕ್ ಪಿಚ್ಚಾ ಮಾಡಿ ಕಮಲ್ ಮಾಡಿದ್ದೀವಿ. ಏನ್ರಿ ರೇಟ್ ಇದು? ನಾಲ್ಕು ಸಾವಿರದ ಎರಡು ನೂರು. ಮತ್ತೆ ರೇಟ್ ಅಷ್ಟೈತಿ. ಇದು ಹೆಂಗೈತೆ ನೋಡಿದ್ ನೋಡ ಹಂಗ. ಮತ್ತೆ ಕಲರ್ ಹೋಗೋದಿಲ್ಲ ಅಂದ್ರೆ ಕಲರ್ ಹೋತಂತ ಹೇಳಿದ್ರೆ ಮತ್ತೆ ವಾಪಸ್ ತಗೊಂತಾರ. ಮಸ್ತ್ ನೀಟ್ನೆಸ್ ಮಸ್ತ್ ಬಿಡ್ನಸ್ರಪ್ಪ. ಫೈನಲಿ ಬಂದ್ವಿ ನೋಡ್ರಿ ನಾವು ಶಿವಮೊಗ್ಗ ಸ್ಕೂಲಿಗೆ. ಇದೆಲ್ಲ ಅಂತ ಹೇಳಿದ್ರೆ ಗದಗ ರೋಡ್ ಕಡೆ ಐತ್ರಿ, ಬಹಳ ದೂರ ಐತ್ರಿ ಶಿವಮೊಗ್ಗ ಸ್ಕೂಲ್. ಇದೆ ನೋಡ್ರಿ ಶಿವಮೊಗ್ಗ ಸ್ಕೂಲ್ ನಸರಪ್ಪ. ಫೈನಲಿ ಬಂದ್ವಿ. ಈಗ ಹೊರಗೆ ಹೋಗೋದೇನು ಹೊರಗಿನ ತನ ನೋಡ್ಕೊಂಡು ಹೋಗೋದ ಬರೀ ಹೋಗೋಣ. ಈಗ ಚಲೋ ರಿಸಲ್ಟ್ ತಗೊಂಡಾಳಂದ್ರೆ ಒಳಗೆ ಹೋಗೋಣ, ಇಲ್ಲಪ್ಪ ಅಂತಂದ್ರೆ ಇಲ್ಲ ಬಿಟ್ಟು ಹೋಗೋಣಕ್ಕೆ. ಚಲೋ ರಿಸಲ್ಟ್ ತಗೊಂಡ್ರೆ ತರ್ ತಗೋ ನಮ್ಮ ಶಿಮ್ಮು ಹಾಕಿ. ಇದೆ ನೋಡ್ರಿ ಅವ್ರ ಸ್ಕೂಲ್. ಇದೆ ನೋಡ್ರಿ ಅವ್ರ ಬೋರ್ಡ್ ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ನಂಬರ್ ಟೂ. ಶಿಮ್ಮು ಎಸ್ ನಿಮ್ಮ ಸ್ಕೂಲಿಗೆ ಹೋಗ್ತಿದ್ದಾನೇನ? ರಿಸಲ್ಟ್ ಐತೆ ನಿಮ್ದು? ಎದರ್ದು ಎಸ್ ಎಮ್ ಅನ್ನ? ಈಗ ಆತ ಎಕ್ಸಾಮ್. ಅದ್ರ ರಿಸಲ್ಟ್ ಏನು ಈಗ?
ಬರಾಕತ್ತೀವಿ ನೋಡ್ರಿ. ಶಿವಮೊಗ್ಗದ ಎಕ್ಸಾಮ್ ಆಗೈತಂತ ಅದ್ರ ರಿಸಲ್ಟ್ ನೋಡ್ಕೊಂಡು ಬರಾಕ ನಾವೆಲ್ಲ ಸ್ಕೂಲಿಗೆ ಹೋಗ್ತೀವಿ. ನಾನು ನೆಸನಪ್ಪ ಶಿಂಗು ಬರಾಕಿದ್ ರಿಸಲ್ಟ್ ಏನಾಗೈತಂತ ನೋಡ್ಕೊಂಡು ಬರೋಣಂತ. ಚಲೋ ತೆಗ್ದಿರ್ತೀವಿ ಇಲ್ಲ ಶಿವಮೊಗ್ಗ ಫಸ್ಟ್ ಇನ್ನೇ ಬರ್ಬೇಕು ನೋಡ. ಫಸ್ಟ್ ಈಗ ಬಂದು ನಮಗೊಂದು ಪೆಡೆ ಕೊಡಿಸಿ ನೋಡ್ರಿ. ನಮ್ಮ ಶಿವಮೊಗ್ಗ ಸ್ಕೂಲ್ ನೆಸರಪ್ಪ ಇದೇನ ಇನ್ನು ಮ್ಯಾಲೆ ಹೋಗ್ಬೇಕೇನ್ ಶಿವಮೊಗ್ಗ ಇನ್ನೂ ಮೇಲೆ ಹೋಗ್ಬೇಕಾ? ನಿಂದು ರಿಸಲ್ಟ್ ತಗೋಬೇಕಾದ್ರೆ ನೋಡಿ ಎಷ್ಟು ಕಷ್ಟಪಡಾಗತ್ತಿ ನಾವು. ಮತ್ತೀಗ ನೆಕ್ಸ್ಟ್ ಯಾವ ಸಣ್ಣಪ್ಪ ನೆಸರಪ್ಪ ಮಾಡ್ತಾಳೆ ತಗೋ ತಗೊಂತಾಳೆ ತಗೋ ನೆಸರಪ್ಪ ಏನಾತಿಕ್ಕಿದೆ ಸಿಮು ಹಿಂದಿಗ ನಲ್ವತ್ತಕ್ಕೆ ಇಪ್ಪತ್ತು ತಗೊಂಡ ಇಪ್ಪತ್ತು ಇಂಗ್ಲಿಷ್ ನಲ್ವತ್ತಕ್ಕೆ ಇಪ್ಪತ್ತೇಳು ತಗೊಂಡ ಇನ್ನು ತಗೋಬೇಕಲ್ಲ ಶಿಮು ಇನ್ನು ಮಾಡ್ಬೇಕು. ಇದು ಮ್ಯಾಥ್ಸ್ ನಲ್ವತ್ತಕ್ಕೆ ಇಪ್ಪತ್ತು ತಗೊಂಡಾಳ ಇಪ್ಪತ್ತು ಕಟ್ಟ ಮಾಡ್ಕೊಂಡಾಳ ತನಗ. ಫೈನಲಿ ಈಗ ರಿಸಲ್ಟ್ ಎಲ್ಲ ನೋಡ್ಕೊಂಡಾದ್ಮೇಲೆ ಹೋಗಾಕ್ತೀನಿ ಅಂತ ನಾವು. ಸ್ಕೂಲ್ ಮಸ್ತ್ ಐತೆ ಸಣ್ಣಪ್ಪ ಇರಲಿ ತಗೋ ಇನ್ನೂ ಸಣ್ಣಕ್ಕದಾಳು ಮಾಡ್ತಾಳೆ ಪ್ರಾಕ್ಟೀಸ್ ಮಾಡ್ತಾಳೆ. ಹಾಂ ನಾವು ಎಲ್ಲದ್ರೊಳಗೆ ಗಣಿತೊಳಗೆ ವೀಕ್ ಗಣಿತಕ್ಕೆ ನಮಗೂ ಆಗಿ ಬರೋದಿಲ್ಲ ಗಣಿತ ಇವೆಲ್ಲ ನೆನಪಿಟ್ಕೊಂಡು ಬಿಡ್ಬೋದು ಆದ್ರೆ ಅದು ಲೆಕ್ಕ ಮಾಡೋದು ತಲೆ ಬರ್ರಿ ಹೋಗೋಣ ನಸರಪ್ಪ. ಅಜ್ಮೀರ್ಗೆ ಹೋಗೋವಾಗಿ ಇದ್ರ ಮೇಲೆ ತಾನೆ ಹೋಗಿ ಹಾದು ಹೋಕ್ಕಿವಿಲ್ಲ ಮಸ್ತ್. ಫೈನಲಿ ನೋಡ್ರಿ ಈಗ ಶಿವಮೊಗ್ಗದ ರಿಸಲ್ಟ್ ತೊಗೊಂಡು ಈಗ ಮನೆಗೆ ಹೋಗತ್ತೀವಿ. ಮನೆಗೆ ಹೋಗೋದು ಏನ ಸರಪ್ಪ? ಹ್ಞೂ ನಾವ ಮನೆಗೆ ಹೋಗೋದಂತ ಬರಿ ಶಿವಮೊಗ್ಗ ಇನ್ನೂ ಭಾಳ ಓದ್ಬೇಕು ನೀನು ಪ್ರಾಕ್ಟೀಸ್ ಆಗಬೇಕು. ಮಚ್ಲಿಗೆ ಹೋಗಿ ಮಕ್ಕಿ ಬರ್ದಾಳು ಮಿಸ್ಟೇಕ್ ಹಾಕಿರ್ತಾವ ಅವ ನೆನಪು ಮಾಡ್ಕೊಂಡಿರ್ತೀನಿ ನೋಡಿ ಅಲ್ಲಿ ಎಕ್ಸಾಮ್ ಟೈಮ್ನಾಗ ಟೆನ್ಷನ್ ನೆನಪಾಗೋದಿಲ್ಲ ಅವ ಅದಕ್ಕಿಂತ ಹಚ್ಚಿ ಹಂಗೆ ಅಂಥದ್ದೇನು ಟೆನ್ಷನ್ ಆಯ್ತವ ನಿಮಗೆ ಭಾಳ ಟೆನ್ಷನ್ ಇರ್ತೈತೆ. ಈಗ ನೋಡಿ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಟ್ರಾಫಿಕ್ ಅಂತ ಭಾಳ ಇತ್ತು. ಫೈನಲಿ ನೋಡಿ ಪಾ ಈಗ ನಾವು ಮನೆಗೆ ಅಂತ ಬಂದ್ವಿ ಅಲ್ಲಿ ಸಂತೀವಿ ಎಂತ ನೋಡಿ ನಾವು ಮನೆಗೆ ಬಂದ್ವಿ ನೆಚ್ಚರಪ್ಪ ಬಾಯ್ ಬಾಯ್ ಗುರ್ತು ಸಿಗಾಕತ್ತಿ ತಗೋ ಹೆಲ್ಮೆಟ್ನಾಗು ಹೆಲ್ಮೆಟ್ನಾಗು ಗುರ್ತು ಸಿಗಾಕತ್ತಿ ಹೂವಾ ಏನು ಬಿಸಿಲು ಐತಿ ಫಸ್ಟ್ ಇದ್ದಿಲ್ರಿ ಬರ್ತಾ ಬರ್ತಾ ಹೆಂಗೆ ಮಧ್ಯಾಹ್ನ ಆಗತ್ತೆ ಹಂಗೆ ಭಾಳ ಬಿಸಿಲು ಬರಾಕತ್ತೆ. ಹ್ಞೂ ತಗೋಣ ಈಗ ನಮ್ಮ ಅವರಂತೂ ಮ್ಯಾಗ ಬರಂಗಿಲ್ಲ ಯಾಕಂತ ಹೇಳಿದ್ರೆ ಅವ್ರಿಗೆ ಪೈರತಾಕ ಟಫ್ ಆಕೈತಿ. ಅದಕ್ಕೆ ನೋಡ್ರಿ ಬಿಸಿ ರೊಟ್ಟಿ ಮೆಣಸಿನ್ಕಾಯಿ ಹೆಸರು ಕಾಳು ಪಲ್ಯ ಹಪ್ಪಳ ಅನ್ನ ಸಾರು ಎಲ್ಲ ತಗೊಂಡು ಕೊಟ್ಟು ಬಂದ್ರೆ ನಡಿ ಹಂಗಂದ್ರೆ ಹೋಗೋಣ. ಹಾ ಸುಮ್ಮನೆ ನಮಗಂತ ಇವತ್ತ ಸಿಕ್ಕಾಪಟ್ಟಿ ಖುಷಿ ಹೊಡಿ ಕೇಕಿ ಹೊಡಿನಂತ ನೋಡ್ರಿ ಇವತ್ತ ನಮಗಂತೂ ಸಿಕ್ಕಾಪಟ್ಟಿ ಖುಷಿ ಆಗೈತ್ರಿ. ಖುಷಿ ಯಾಕೆ ಆಗೈತ್ರಿಪ್ಪ ಅಂತ ಹೇಳಿದ್ರೆ ಹಾಡು ನಾವು ಹಾಡೀವಿ ಮ್ಯೂಸಿಕ್ಕು ನಾವು ಮಾಡೀವಿ ಆ್ಯಕ್ಟಿಂಗು ನಾವು ಮಾಡೀವಿ ಟೋಟಲಿ ಇದಕ್ಕೆ ನಮ್ಮ ಸಾಂಗ್ ಅನ್ನಕ್ಕೆ ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ ಹೆಮ್ಮೆ ಆಕೈತಿ. ಯಾಕಂತ ಹೇಳಿದ್ರೆ ನಾವು ನೋಡ್ರಿ ಫಸ್ಟ್ ಟೈಮ್ ಸಾಂಗ್ ಮಾಡಕ್ಕೆ ನಮಗೆ ಮನಸ್ಸು ಬಂತೆ ಆಮ್ಯಾಗ ನಮ್ಮ ಆಸೆನೂ ಇತ್ತು ಇದೆ ಸಾಂಗ್ ಮಾಡ್ಬೇಕಂತೇಳಿ. ಈ ಆಸೆ ನಾವು ಪೂರಾ ಮಾಡ್ಕೊಳಕ್ಕೆ ಶಿರಟ್ಟಿಗೆ ಹೋದೆವು ಶಿರಟ್ಟಿಗೆ ಹೋದ್ವಿ ಅಲ್ಲಂತೂ ಅರ್ಧಮರ್ಧ ಸಾಂಗ್ ಆತ್ರಿ ಅಂತ ಬಂದ್ವಿ ನಾವು ಏನು ಮಿಸ್ಟೇಕ್ ಆಗುತ್ತೆ ಅಂತೇಳಿ ನಮ್ಗೆ ಆಮ್ಯಾಗ ಗೊತ್ತಾತೆ. ಆ ಮಿಸ್ಟೇಕ್ ಕವರ್ ಮಾಡ್ಕೋಬೇಕು ಅನ್ನೋಷ್ಟ್ರೊಳಗೆ ಮೊಹರಂ ನೆಕ್ಸ್ಟ್ ದಿನ ಮೊಹರಂ ಇತ್ತೆ. ಸೊ ಹಿಂಗಾಗಿ ನಾವು ನೆಕ್ಸ್ಟ್ ದಿನ ಅಲ್ಲಿ ಹೋಗೋಕ್ಕಾಗಲಿಲ್ಲ ಆಮ್ಯಾಗ ಪೆಂಡಿಂಗ್ ಬಿಟ್ಟಿರಿ. ಇನ್ನೊಂದು ಹಾಡು ಮಾಡಿದ್ರಿ ಹಂಗೆ ಸಾಹಿತ್ಯ ಬರಾಕ ನನಗೆ ಭಾಳ ಅಂದ್ರೆ ಭಾಳ ಮನಸ್ಸು ಬರ್ತೈತಿ ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತೈತಿ ತಲೆಯಾಗ ಏನೇನೋ ವಿಚಾರ ಬರ್ತಾವು ಅದನ್ನು ನಾನು ಹಾಡಿನ ಮೂಲಕ ನಿಮ್ಮ ಮುಂದೆ ತರಾಕ ಇಷ್ಟಪಡ್ತೀನಿ. ನಮ್ದಂತೂ ಇದು ಫಸ್ಟ್ ಸಾಂಗ್ ರೀ ಇದೆ. ಈ ಫಸ್ಟ್ ಸಾಂಗ್ ನಮ್ದು ಯಾವಾಗ ಅಪ್ಲೋಡ್ ಆಕೈತ್ರಿಪ್ಪ ಅಂತಿದ್ರೆ ನಾಳೆ ಮಧ್ಯಾಹ್ನ ಅಂದರೆ ಮಂಗಳವಾರ ದಿನ ಅಂದರೆ 8 ತಾರೀಕಿಗೆ ನಮ್ಮದು ಸಾಂಗ್ ನಾವು ಅಪ್ಲೋಡ್ ಮಾಡ್ತೀವಿ. ಯಾ ಚಾನಲ್ ಒಳಗ್ರಿಪ್ಪ ಅಂದ್ರೆ ತಮನ್ನಾ ವ್ಲಾಗ್ ಉನ್ಕ ಅಂದ್ರೆ ಇದೇ ಚಾನಲ್ ಒಳಗೆ ನಾವು ಅಪ್ಲೋಡ್ ಮಾಡ್ತೇವ್ರಿ ಫಸ್ಟ್ ಸಾಂಗ್. ನಮ್ಮ ಸಾಂಗ್ ನಿಮಗೆ ಹೆಂಗೆ ಅನಿಸ್ತ ಮ್ಯೂಸಿಕ್ ಹೆಂಗೆ ಅನಿಸ್ತ ನಮ್ಮ ಹಾಡು ಹೆಂಗೆ ಅನಿಸ್ತ ಅಂತೇಳಿ ನೋಡ್ರಿ. ಇಲ್ಲಿ ಮಿಸ್ಟೇಕ್ನು ಆಗಿರ್ಬೋದು ನಾವು ಚಲೋನು ಹಾಡಿರ್ಬೋದು ಕೆಟ್ಟನು ಹಾಡಿರ್ಬೋದು ಫಸ್ಟ್ ಟೈಮ್ ಹಾಡಿದ್ರು ನಾವು ಇದನ್ನೇ ಫಸ್ಟ್ ಹಾಡಿ ಆಮೇಲೆ ಬರ್ತಾ ಎಲ್ಲರೂ ಗೊತ್ತಿದ್ದಾರೆ ಕಮೆಂಟ್ ಮಾಡಿ ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ತಾರೆ ನಮಗೆ. ಸೊ ನಿಮ್ಮ ಅಡ್ವೈಸ್ ನಿಮ್ಮ ಏನು ಸುಜಿ ಏನಂತಾರೆ ಅದಕ್ಕೆ
ನಿಮ್ದು ಏನೋ ನಾವು ತಪ್ಪು ಮಾಡಿದ್ರಿಪ್ಪ ಅಂತಂದ್ರೆ ಹೇಳ್ರಿ, ತಿದ್ಕೊಂತೀವಿ, ತಿದ್ಕೊಂಡು ಅದನ್ನ ಚಂದಾಗಿ ಮಾಡಕ್ಕೆ ಪ್ರಯತ್ನ ಪಡ್ತೇವೆ. ನೋಡ್ರಿ ಇದೇನಪ್ಪ ಅಂತಂದು ಹೇಳಿದ್ರ, ನಾವು ಫಸ್ಟಿಗೆ ಬ್ಲಾಗ್ ಹೆಂಗೆ ಮಾಡ್ತಿದ್ದೀರಿ, ನಮಗೆ ಎಲ್ಲಾರ ಹಂಗೆ ಫೋನ್ ಹಿಡ್ಕೊಳಕನ ಬರ್ತಿದ್ದಿಲ್ರಿ, ಮಾತಾಡಕ್ಕೂ ಬರ್ತಿದ್ದಿಲ್ಲ ನಮಗೆ. ಎಲ್ಲಾರ ನಮಗೆ ಕಮೆಂಟ್ ಮಾಡಿ ಹೇಳಿದ್ರಿ ಹಿಂಗೆ ಮಾತಾಡ್ಬೇಕು ಹಂಗೆ ಮಾತಾಡ್ಬೇಕಂತ. ಹಂಗೆ ಮಾಡ್ಕೊಂತ ನಾವೀಗ ಎಲ್ಲಾನ ಚಲೋನ ಮಾತಾಡಕತ್ತೀವಿ, ಚಲೋ ಮಾತಾಡಕತ್ತೀವಿ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಕತ್ತೀರಿ. ಹಂಗೆ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ನಮ್ಮ ಸಾಂಗ್ ಮೇಲೆ ಇರಲಿರಿ. ನಾವು ಅದ್ರ ಏನು ಮಿಸ್ಟೇಕ್ ಆಗೈತೆ ಅನ್ನೋದು ಹೇಳ್ರಿ, ನಾವು ತಿದ್ಕೊಂಡು ನೆಕ್ಸ್ಟ್ ಏನು ಸಾಂಗ್ ಐತಲ್ರಿ ಮತ್ತೆ ನಾವು ಚಲೋ ಮಾಡಕ್ಕೆ ಪ್ರಯತ್ನ ಪಡ್ತೀರಿ. ನೋಡ್ರಿ ನೋಡಿ ಸಪೋರ್ಟ್ ಮಾಡ್ರಿ, ಏನೋ ಮಿಸ್ಟೇಕ್ ಆಗೈತ್ರಿಪ್ಪ ಅಂದ್ರೆ ಹೇಳ್ರಿ, ತಿದ್ಕೊಂತೀವಿ, ನೆಕ್ಸ್ಟ್ ಸಾಂಗ್ ಇನ್ನು ಚಂದಾಗಿ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಆಮ್ಯಾಗ ನಮ್ಮ ಸಾಂಗ್ ಒಳಗೆ ಸುಲ್ತಾನು ಆ್ಯಕ್ಟ್ ಮಾಡ್ಯಾನ್ರಿ, ಸುಲ್ತಾನ್ ಯಾ ಸೀನ್ ಒಳಗೆ ಅದಾನ ಅಂತೇಳಿ ನೀವು ನಮಗೆ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಸಾಂಗಿಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ರಿಪ್ಪ ಅಂದ್ರೆ ಡಿಸ್ಲೈಕ್ನು ಮಾಡಬಹುದೆ. ಸೊ ಮತ್ತೆ ನೆಕ್ಸ್ಟಿಗೆ ಹಾಂ 3 ಗಂಟೆ ಆತ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ರಿಪ್ಪ ಅಂತಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಆಮ್ಯಾಗ ಸಪೋರ್ಟ್ ಮಾಡ್ರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.